ರೇವಣ್ಣ ಎಸ್ಡಿ ಅವರು ಮನು ಸಭಾಧ್ಯಕ್ಷೆ ಮನು ಸಭಾಧ್ಯಕ್ಷೆ ನಮ್ಮ ಒಳೆಯ ಶಿಬಿರದಲ್ಲಿ ಆಗಿಲ್ಲ ಕೈ ಮಾಡಿ ನಮ್ಮ ಗೃಹ ಸಚಿವರನ್ನ ಮಾಡಿಕೊಂಡು ವರ್ಷ ನಾಲ್ಕು ಹಿಂದೆ ಅರವತ್ತು ಕ್ವಾರ್ಟರ್ಸ್ಗಳು ಕೈಮಾಡಿ ಮಾಡಿಕೊಡಿ ಅಂತ ಕೇಳ್ತೇವೆ. ಕೇಳಿದ್ದಾರೆ ಅದರಲ್ಲಿ ಅರವತ್ತು ಪಿ ಸಿ ಗೃಹಗಳನ್ನು ಸದರಿ ಯೋಜನೆಯಲ್ಲಿ ಮುಂದೆ ಪ್ರೊವಿಷನ್ ಆದ ನಂತರ ಅದಕ್ಕೆ ಪ್ರಯಾರಿಟಿ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷ. ನಾಲ್ಕು ವರ್ಷದಿಂದ ಇದೆ ಸರ್, ಹಿಂದೆ ಆಗಿದ್ದನ್ನು ತಡೆ ಹಿಡಿದಿದ್ದಾರೆ, ದಯ ಮಾಡಿ ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ನಮ್ಮ ಹಿರಿಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಹೊಸದಾಗಿ ಬಜೆಟ್ ಬರ್ತಾ ಇದೆ, ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಅನೌನ್ಸ್ ಮಾಡೋದಿದ್ದಾರೆ, ಅದರಲ್ಲಿ ಯಾವ ರೀತಿ ಪ್ರೊವಿಷನ್ಸ್ ಆಗ್ತದೆ ನಾವು ಕೂಡ ಗೃಹ ಇಲಾಖೆಯಿಂದ ಕೇಳ್ಕೊಂಡಿದ್ದೀವಿ, ಹಣ ಹೆಚ್ಚಿಗೆ ಕೊಡಿ ಅಂತೇಳಿ. ಆ ಹಣ ಕೊಟ್ಟ ನಂತರ ನಾನು ಖಂಡಿತವಾಗಿ ಪ್ರಯಾರಿಟಿ ಮೇಲೆ ನಾವು ಮಾಡಿಕೊಡ್ತೀವಿ. ಈಗಾಗಲೇ ಬಹುಶಃ ಸಚಿವರು ಹೇಳಿದ್ದಾರೆ, ಅವರಿದ್ದಾನೆ ಅದನ್ನು ಹೇಳಿದ್ದಾರೆ, ಅವರು ಅಪ್ರೂವಲ್ ಕೊಟ್ಟಿದ್ದೇನೆ, ಆರ್ಥಿಕ ವ್ಯವಸ್ಥೆ ನೋಡಿಕೊಂಡು ಅವ್ರದ್ದು ಅನುಷ್ಠಾನ ಮಾಡ್ತದೆ. ದಯಮಾಡಿ ಮಾಡಿಸ್ಕೊಡಿ. ಖಂಡಿತ. ಕೆ ಎಚ್ ಪುಟ್ಟಿಸ್ವಾಮಿ ಗೌಡ, ಒಳ್ಳೆ ವಿಚಾರವಾಗಿ ನಮ್ಮ ಗೌರಿಬಿದ್ದೂರು ತಾಲೂಕಿನಲ್ಲಿ ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನ ಪ್ರಸ್ತಾವ ಮಾಡಿದೆ. ಆದರೆ ಗೌರಿಬಿದ್ದೂರು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕಾಗಿರೋದ್ರಿಂದ ಹೆಚ್ಚು ಜನ ಎಸ್ ಸಿ ಎಸ್ ಟಿಗಳು ವಾಸ ಮಾಡೋ ಗ್ರಾಮಗಳೇ ಹೆಚ್ಚಿರೋದ್ರಿಂದ ಸಂಪರ್ಕ ರಸ್ತೆ ತುಂಬ ಹದಗೆಟ್ಟಿದೆ, ಕಡಿಮೆ ಇದೆ. ಅದರಿಂದ ಎತ್ತಿನ ಒಳೆ ಕಾಮಗಾರಿಗೆ ಬರ್ತಕ್ಕಂಥ ಎಸ್ ಟಿ ಪಿನಲ್ಲಿ ನಮಗೆ ಹೆಚ್ಚಿನ ಅನುದಾನಗಳನ್ನು ರಸ್ತೆ ಸಂಪರ್ಕಕ್ಕೆ ಒದಗಿಸಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಸಭಾಧ್ಯಕ್ಷರಿಗೆ ಕೇಳ್ಕೊತೀನಿ. ಅಧ್ಯಕ್ಷ, ಎತ್ತಿನಳ್ಳಿ ಕಾಮಗಾರಿಗೆ ಅದರಲ್ಲಿ 51 ಕಿಲೋಮೀಟರ್ ಅಲ್ಲಿ 48 ಕಿಲೋಮೀಟರ್ ಆಗಿದೆ. ಕೆಲವು ರೋಡ್ಗಳ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ನಾನು ಸದ್ಯದಲ್ಲೇ ಎಂಟೇ ಎತ್ತಿನಳ್ಳಿ ಪ್ರಾಜೆಕ್ಟನ್ನು ಅಲ್ಲಿ ಸಕ್ರೈಸ್ಪುರದಿಂದ ನಿಮ್ಮ ಊರಲ್ಲಿ ಕೂಡ ನಾನು ಭೇಟಿ ಕೊಡ್ತೀನಿ. ಆಗ ನಿಮ್ಮದು ವಿಚಾರ ಕಳಿತೀವಿ, ಯಾವುದಾದ್ರು ಪ್ರಯಾರಿಟಿ ಇದೆ. ಫಸ್ಟು ನೀರನ್ನು ಹೊರಗಡೆ ತರೋಕ್ಕೆ ಪ್ರಯತ್ನ ಮಾಡೋಣ. ನೀರನ್ನು ಹೊರಗಡೆ ತೆಗೆದಾದ್ಮೇಲೆ ಮಿಕ್ಕಿದ ರೋಡ್ ವ್ಯವಸ್ಥೆಯನ್ನು ನಾವು ಮಾಡೋಣ. ನಾನು ನಿಮ್ಮ ಪ್ರಯಾರಿಟಿಗೆ ನಿಮ್ಗೆ ಏನಕ್ಕೆ ಕೇಳ್ತಾ ಇದ್ದೀರಿ ಅದಕ್ಕೆ ನನ್ನ ಗಮನದಲ್ಲಿದೆ. ನಾನೇ ನಿಮ್ಮ ಕ್ಷೇತ್ರಕ್ಕೆ ಬರ್ತೇನೆ, ಸದ್ಯದಲ್ಲೇ ಬರ್ತೇನೆ. ಈಗ